ನಾನು ಶುತಿರಾಜ್ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗಕ್ಕೆ ಬಿಜೆಪಿಯ ಸತ್ಯಶೋಧನಾ ತಂಡ ಭೇಟಿ ಕೊಟ್ಟಿದೆ ಪಟೇಲ್ ನೇತೃತ್ವದ ತಂಡ ಶಿವಮೊಗ್ಗಕ್ಕೆ ಆಗಮಿಸಿದೆ ಸತ್ಯಶೋಧನಾ ತಂಡ ಸತ್ಯಾಸತ್ಯತೆ ಏನು ಅನ್ನೋದನ್ನ ಸಂಶೋಧನೆ ಮಾಡಲಿಕ್ಕೆ ತಿಳಿದುಕೊಳ್ಳಲಿಕ್ಕೆ ಅಂತ ಹೇಳಿ ಬಿಜೆಪಿಯ ಒಂದು ತಂಡ ಇವತ್ತು ಭೇಟಿ ಕೊಟ್ಟಿದೆ ಅದರಲ್ಲೂ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಶಿವಮೊಗ್ಗಕ್ಕೆ ಹೋಗಿರೋದು ಮೆಗ್ಗಾನ್ ಆಸ್ಪತ್ರೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ ಯಾಕಂದ್ರೆ ಗಾಯಾಳುಗಳನ್ನು ವಿಚಾರಿಸಲಿಕ್ಕೆ ಅಂತ ಹೇಳಿ ಅಷ್ಟು ಮಾತ್ರ ಅಲ್ಲ ಮೆಗ್ಗಾನ್ ಆಸ್ಪತ್ರೆ ಬಳಿಕ ರಾಗಿಗುಡ್ಡಕ್ಕೂ ಹೋಗಿ ವಾಸ್ತವ ಪರಿಸ್ಥಿತಿಯನ್ನ ವಿಚಾರಣೆ ಮಾಡುತ್ತಾರೆ ಬಿಜೆಪಿ ಟೀಮ್ ಹೋಗುತ್ತೆ ಜೊತೆಗೆ ರಾಗಿಗುಡ್ಡದ ಸುತ್ತಮುತ್ತ ಈಗ ಆಲ್ರೆಡಿ ಪೊಲೀಸ್ ಅನ್ನ ಸರ್ಪಗಾವಲನ್ನ ಹಾಕಲಾಗಿದೆ ಅಂಗಡಿ ಮುಂಗಟ್ಟುಗಳನ್ನು ಪೊಲೀಸರು ಸ್ವತಃ ಮುಚ್ಚಿಸ್ತಾ ಇದ್ದಾರೆ ಯಾಕಂದ್ರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಪರಿಶೀಲನೆ ಬಳಿಕ ಗವರ್ನರ್ ಗೆ ಬಿಜೆಪಿ ನಿಯೋಗ ಒಂದು ದೂರನ್ನ ಕೂಡ ಕೊಡ್ಲಿಕ್ಕೆ ಈಗ ಪ್ಲಾನ್ ಗಳನ್ನು ಮಾಡ್ಕೊಳ್ತಾ ಇದೆ ತಾ ಪರಿಸ್ಥಿತಿ ಗಮನಿಸ್ತಾ ಇದಿರಿ ಹೆಂಗಿದೆ ಅಂತ ಈಗಲೂ ಕೂಡ ಪರಿಸ್ಥಿತಿ ಹತೋಟಿಗೆ ಬಂದಿದ್ರೂ ಕೂಡ ಯಾವ ಮೊಮೆಂಟ್ ನಲ್ಲಿ ಯಾವ ರೀತಿಯಾಗಿ ಆಗಬಹುದು ಅನ್ನೋ ಒಂದು ಆತಂಕ ಕೂಡ ಇದೆ ಈಗ ಆಲ್ರೆಡಿ ಅದಕ್ಕೆ ಪೊಲೀಸರ ಸರ್ಪಗಾವಲನ್ನ ರಾಗಿಗುಡ್ಡದ ಸುತ್ತಮುತ್ತ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಈಶ್ವರಪ್ಪ ಮಾಜಿ ಡಿಸಿಎಂ ಅಶ್ವತ್ ನಾರಾಯಣ್ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಶಿವಮೊಗ್ಗದ ಸಂಸದರಾಗಿರುವಂತ ಬಿವೈ ರಾಘವೇಂದ್ರ ಅವರು ಇವರದೊಂದು ಟೀಮ್ ರಾಗಿಗುಡ್ಡಕ್ಕೆ ಹೋಗ್ತಾರೆ ಅಲ್ಲಿ ಭೇಟಿಯನ್ನ ಕೊಟ್ಟು ಆಸ್ಪತ್ರೆಗೆ ಹೋಗಿ ರಾಗಿಗುಡ್ಡ ವಾಸ್ತವ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಹೋಗಿ ಅಲ್ಲಿ ಅವಲೋಕಿಸಿ ಗವರ್ನರ್ ಗೆ ಒಂದು ಕಂಪ್ಲೇಂಟ್ ಅನ್ನು ಕಂಪ್ಲೀಟ್ ಆಗಿ ಏನೇನೆಲ್ಲ ಅವರು ಗಮನಿಸಿದ್ರು ಏನು ಸತ್ಯಶೋಧನೆಯನ್ನ ಈ ಟೀಮ್ ಮಾಡಿದ ಸೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಲೇಟೆಡ್ ಆಗಿ ಒಂದು ವರದಿಯನ್ನ ಕೂಡ ಸಲ್ಲಿಸಲಿಕ್ಕೆ ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ ಬಿಜೆಪಿ ಪಾಳಿಯ ರಾಗಿಗುಡ್ಡ ರಹಸ್ಯವನ್ನ ಭೇದಿಸಲಿಕ್ಕೆ ಸಜ್ಜಾಗಿದೆ ಟೀಮ್ ಯಾಕಂದ್ರೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ಹುಟ್ಟಿಕೊಳ್ಳೋ ರೀತಿಯಲ್ಲಿ ಶಿವಮೊಗ್ಗದ ಗಲಭೆ ಪ್ರಕರಣ ಬೆಳಕಿಗೆ ಬಂದಿತ್ತು ಇಲ್ಲ ಒಂದು ಕಡೆಗೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣವನ್ನ ನೆನಪಿಸುವ ರೀತಿಯ ದೃಶ್ಯಗಳು ಕೂಡ ರೀಕ್ರಿಯೇಟ್ ಆದಂತೆ ಕಾಣಿಸ್ತಾ ಇತ್ತು ಹಾಗಾಗಿ ಕೆಲವೊಂದಿಷ್ಟು ಜನರ ಟೀಮ್ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಬಂದು ಗುಂಪು ಹಲ್ಲೆಯನ್ನ ಮಾಡಿದ್ರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಸಾರ್ವಜನಿಕರ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಕಿಟಕಿ ಗಾಜುಗಳನ್ನು ಪುಡಿಪುಡಿಗೊಳಿಸಿದ್ರು ಕೆಲವೊಂದಿಷ್ಟು ಸಾರ್ವಜನಿಕ ವಾಹನಗಳನ್ನು ಕೂಡ ಜಖಂಗೊಳಿಸುವಂತಹ ಕೆಲಸ ಮಾಡಿತು ಇದಕ್ಕಿದ ಹಾಗೆ ಹಿಂದೂ ಹಾಗೆ ಮುಸ್ಲಿಂ ಯುವಕರ ನಡುವೆ ಆದಂತಹ ಗಲಾಟೆ ದೊಡ್ಡ ಮಟ್ಟದ ತಿರುವುಗಳನ್ನು ಕೂಡ ಪಡೆದುಕೊಳ್ಳತಾ ಇತ್ತು ಹಾಗಾಗಿ ಕೆಲವೊಂದಿಷ್ಟು ಜನ ಗಾಯಾಳುಗಳು ಕೂಡ ಇದ್ದಾರೆ ಪೊಲೀಸರ ಮೇಲೂ ಎಸ್ಪಿಯ ಮೇಲೂ ಕೂಡ ಕಲ್ಲು ತೂರಾಟ ಆದಂತಹ ಪ್ರಕರಣ ನಡೆದಿತ್ತು ಸೋ ಮತ್ತೊಂದು ಕಡೆಗೆ ಬೈಕ್ ನಲ್ಲಿ ಬರ್ತಾ ಇದ್ದಂತಹ ಯುವಕನಿಗೆ ಹಿಗ್ಗಾಮುಗ್ಗ ಒಂದು ದೊಡ್ಡ ಟೀಮೇ ಹೋಗಿ ಸೋ ತಳಸಿದಂತಹ ಘಟನೆ ಕೂಡ ನಡೆದಿತ್ತು ಹಾಗಾಗಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯಲ್ಲಿ ಶಿವಮೊಗ್ಗದ ಪರ್ಟಿಕ್ಯುಲರ್ ಆಗಿ ರಾಗಿಗುಡ್ಡದ ಪ್ರದೇಶದಲ್ಲಿ ಆ ವಾತಾವರಣ ಇದೆ ಹಾಗಾಗಿ ಒಂದು ಕಡೆಗೆ ಪೊಲೀಸರನ್ನ ನಿಯೋಜನೆ ಮಾಡಿದ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಇನ್ನು ಮೇಲೆ ನಡೆಯಬಾರದು ತಹಬದಿಗೆ ಬಂದಿರುವಂತಹ ಈ ಪರಿಸ್ಥಿತಿ ಅದೇ ರೀತಿಯಲ್ಲಿ ಕಂಟ್ರೋಲ್ ನಲ್ಲಿ ಇರಬೇಕು ಅನ್ನೋ ಒಂದು ಪ್ಲಾನ್ ಸರ್ಕಾರ ಮಾಡಿದೆ ಮತ್ತೊಂದು ಕಡೆಗೆ ಪೊಲೀಸರ ಜೊತೆಯಲ್ಲಿ ಕೆಲವೊಂದಿಷ್ಟು ಜನರು ವಾಗ್ವಾದವನ್ನ ಕೂಡ ಮಾಡಿಸಿದ್ರು ಜೊತೆಗೆ ಅಲ್ಲಿ ಬ್ಯಾರಿಕೇಡ್ ಗಳನ್ನು ತಳ್ಳಿ ಮುಂದೆ ಬಂದಂತಹ ಘಟನೆಗಳು ಕೂಡ ನಡೆದಿತ್ತು ಹಾಗಾಗಿ ಸೋ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ವಿಫಲವಾಗಿದೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಬಿಜೆಪಿ ಅವರು ಹಿಂದೆ ಕೂಡ ವಾಕ್ಪ್ರಹಾರವನ್ನ ನಡೆಸಿದ್ರು ಈಗ ಮತ್ತೊಮ್ಮೆ ಬಿಜೆಪಿಯ ನಿಯೋಗ ಅಂದ್ರೆ ಬಿಜೆಪಿಯ ಒಂದು ಕೆಲವೊಂದಿಷ್ಟು ಜನ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಅದರಲ್ಲೂ ಕಟೀಲ್ ಕುಮಾರ್ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ರೆಡಿ ಆಗಿದೆ ಅಂದ್ರೆ ಒಂದು ಟೀಮ್ ರೆಡಿ ಆಗಿದೆ ಅವರು ಹೋಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಹೋಗ್ತಾರೆ ಯಾಕಂದ್ರೆ ಅಲ್ಲಿ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಡಾಕ್ಟರ್ಸ್ ಏನು ಹೇಳ್ತಾರೆ ಆ ಗಾಯಾಳುಗಳನ್ನ ಮೊದಲಿಗೆ ಮಾತಾಡಿಸಿಕೊಂಡು ಹೆಂಗಾಯ್ತು ಘಟನೆ ಅಂತ ಹೇಳಿ ಅವರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಸ್ವತಃ ರಾಗಿಗುಡ್ಡ ಪ್ರದೇಶ ಈಗ ಏನಾಯ್ತು ಈ ಗಲಾಟೆಗಳೆಲ್ಲ ಆಯ್ತಲ್ಲ ಸೋ ಸ್ಥಳಕ್ಕೆ ಹೋಗಿ ಅಲ್ಲಿ ಕೂಡ ಪರಿಶೀಲನೆಯನ್ನ ನಡೆಸಿ ಕಂಪ್ಲೀಟ್ ಆಗಿ ಒಂದು ವರದಿಯನ್ನ ಕೂಡ ತಯಾರು ಮಾಡ್ಲಿಕ್ಕೆ ಈಗಾಗಲೇ ಬಿಜೆಪಿ ಪ್ಲಾನ್ ಗಳನ್ನು ಕೂಡ ಮಾಡ್ಕೊಂಡಿದೆ ಅದೆಲ್ಲ ವರದಿಯನ್ನ ತಗೊಂಡು ಆನಂತರ ಫೈನಲ್ ಆಗಿ ಹೋಗಿ ಗವರ್ನರ್ ಗೆ ಒಂದು ಕಂಪ್ಲೇಂಟ್ ಅನ್ನ ಅಂದ್ರೆ ತಾವು ಮಾಡಿದಂತ ಸತ್ಯಶೋಧನೆ ಏನು ಅಂತ ಹೇಳಿ ಸೋ ಈ ಸತ್ಯಶೋಧನಾ ತಂಡ ಹೋಗಿ ಗವರ್ನರ್ ಅನ್ನ ಭೇಟಿಯಾಗಿ ಆನಂತರ ಒಂದು ವರದಿಯನ್ನು ಕೂಡ ಕೊಡ್ಲಿಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಚಂದ್ರ ಮಂಜು ಈಗ ಶಿವಮೊಗ್ಗದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಜೆಪಿಯ ಸತ್ಯಶೋಧನಾ ಟೀಮ್ ಶಿವಮೊಗ್ಗಕ್ಕೆ ಹೋಗ್ಲಿಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದೆ ಸೋ ಇವತ್ತಿನ ಅವರ ಪ್ಲಾನ್ ಏನು ಈಗ ಆಲ್ರೆಡಿ ಎಲ್ಲಿಗೆ ಹೋಗಿದ್ದಾರೆ ಎಲ್ಲಿಗೆ ಭೇಟಿ ಕೊಡ್ತಾರೆ ಸೋ ಇವತ್ತಿನ ಏನೆಲ್ಲ ಪ್ಲಾನ್ ಹಾಕೊಂಡಿದ್ದಾರೆ ಖಂಡಿತವಾಗ್ಲೂ ಬೆಳಗಿನ ಜಾವ ಸುಮಾರು 11:30 ಗಂಟೆಗೆ ಏನ್ ಸರ್ಕ್ಯೂಟ್ ಹೌಸ್ ಶಿವಮೊಗ್ಗದ ಸರ್ಕ್ಯೂಟ್ ಹೌಸ್ ಅಲ್ಲಿ ಎಲ್ಲಾ ಮುಖಂಡರುಗಳು ಕೂಡ ಭೇಟಿಯಾಗಿರ್ತದೆ ಅಂದ್ರೆ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು ಪಿ ವೈ ರಾಘವೇಂದ್ರ ಆಗಿರ್ಬೋದು ಜೊತೆಗೆ ಈಶ್ವರಪ್ಪ ಆಗಿರ್ಬೋದು ಮತ್ತೆ ಶಿವಮೊಗ್ಗದ ಎಂಎಲ್ಎ ಏನಿದ್ದಾರೆ ಚೆನ್ನಿ ಅಂತ ಏನ್ ಕರೀತಾರೆ ಚೆನ್ನಪ್ಪ ಅಂತ ಅವರು ಕೂಡ ಶಿವಮೊಗ್ಗ ಸರ್ಕ್ಯೂಟ್ ಹೌಸ್ ನಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಕೂತು ಸುಮಾರು 1/2 ಗಂಟೆಯಿಂದ 3/4 ಗಂಟೆವರೆಗೂ ಕೂಡ ಮಾತುಕತೆಯನ್ನ ನಡೆಸಿರ್ತಕ್ಕಂಥ ಅಲ್ಲಿಂದ ನೇರವಾಗಿ ಮೆಗಾನ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ರೋಗಿಗಳನ್ನ ಅಂದ್ರೆ ಗಾಯಾಳುಗಳನ್ನ ಈಗಾಗಲೇ ಮಾತುಕತೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಎಲ್ಲಿ ಏಟಾಯ್ತು ಯಾರು ಹೊಡೆದ್ರು ಅನ್ನೋ ರೀತಿಯಲ್ಲಿ ಕೆಲವು ಮಾಹಿತಿಗಳನ್ನ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಅದಾದ ನಂತರ
ನೇರವಾಗಿ ರಾಗಿಗುಡ್ಡ ಅಂದ್ರೆ ಶಿವಮೊಗ್ಗದಿಂದ ಹೊರಗಡೆ ಸುಮಾರು 3 ಕಿಲೋಮೀಟರ್ ಸಿಟಿಯಿಂದ 3 ಕಿಲೋಮೀಟರ್ ಏನು ಹೊರಗಡೆ ಇದೆ ರಾಗಿಗುಡ್ಡ ಸ್ಥಳಕ್ಕೆ ಅಲ್ಲಿ ಆಗಮಿಸಿರತಕ್ಕಂತದ್ದು ಈ ಒಂದು ಟೀಮ್ ಜೊತೆಗೆ ಏನು ಮನೆಗಳಿಗೆ ಏನೊಂದು ಏಟ್ ಆಗಿದೆ 7 ಮನೆಗಳಿಗೆ ಆ ಕಲ್ಲಿನಲ್ಲಿ ಹೊಡೆದಿದ್ದಾರೆ ಆ ಮನೆಗಳೆಲ್ಲವನ್ನು ಕೂಡ ಓನರ್ ಗಳನ್ನ ಮಾತನಾಡಿಸಕ್ಕೆ ಕೂಡ ಸಜ್ಜಾಗಿರತಕ್ಕಂತದ್ದು ಸದ್ಯಕ್ಕೆ ಏನೀಗ ಆ ಟೀಮ್ ಭೇಟಿ ಕೊಡ್ತಾರೆ ಸತ್ಯಶೋಧನೆ ಟೀಮ್ ಬಿಜೆಪಿ ನಿಯೋಗ ಏನು ಭೇಟಿ ಕೊಡ್ತಾರೆ ಅವರ ಹತ್ರ ಏನಾದ್ರು ಮಾತುಕತೆ ಆಡಕ್ಕೆ ಪೊಲೀಸರು ಬಿಡ್ತಾರಾ ಅಥವಾ ಕೇವಲ ಇವರು 2-3 ನಿಮಿಷ ಮಾತ್ರ ಒಂದೊಂದು ಮನೆಗೆ ಭೇಟಿ ಕೊಟ್ಟು ಅಲ್ಲಿಂದ ತೆರಳುತ್ತಾರ ಅನ್ನೋದು ಕುತೂಹಲ ಮೂಡಿಸಿರೋದು ಸದ್ಯಕ್ಕೆ ಸ್ಥಳೀಯರು ಮಾತ್ರ ನಮ್ಮ ಮನೆಗೆ ಬಂದ್ರೆ ನಾನು ಅವರ ಹತ್ರ ಮಾತಾಡ್ಬೇಕು ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಮಧು ಬಂಗಾರಪ್ಪ ಏನು ಭೇಟಿ ಕೊಟ್ಟಿದ್ರು ಕೇವಲ 2-3 ಮನೆಗೆ ಮಾತ್ರ ಭೇಟಿ ಕೊಟ್ಟು ಹೊರಟೋಗಿದ್ರು ಅದರಲ್ಲೂ ಕೂಡ ಸರಿಯಾಗಿ ಮಾತನಾಡಲಿಲ್ಲ ಅಂತ ಸ್ಥಳೀಯರ ಆರೋಪ ಆಗಿತ್ತು ಆದ್ರೆ ಇವರು ಈಗ ಸತ್ಯಶೋಧನೆ ಟೀಮ್ ಏನ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರೋದು ಸದ್ಯಕ್ಕೆ ಪೊಲೀಸರು ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು ಒಂದು ವೇಳೆ 144 ಇರೋದ್ರಿಂದ ಅವರು ಆ ನಿಯೋಗ ಏನಾದ್ರು ಬೇರೆ ಬೇರೆ 3 ತಂಡಗಳ ರೀತಿಯಲ್ಲಿ ಬೇರೆ ಬೇರೆ ಕಡೆ ಏರಿಯಾಗೆ ಹೋಗ್ತಾರಾ ಅಥವಾ ಎಲ್ಲರೂ ಸಹ ಒಂದೇ ಏರಿಯಾಗಳಲ್ಲಿ ಮನೆಗಳಿಗೆ ಭೇಟಿ ಕೊಡ್ತಾರ ಅನ್ನೋದು ಕೂಡ ಕುತೂಹಲ ಮೂಡಿಸಿದಂತ ಶ್ರುತಿ ಸದ್ಯಕ್ಕೆ ಅವರ ಭೇಟಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಅಚ್ಚರಿ ಮೂಡಿಸ್ತಾ ಇರ್ತಕ್ಕಂಥದ್ದು ಭಜರಂಗ ದಳದ ಮುಖಂಡ ಹಾಗೆ ತಂಡದಿಂದ ಗೂಂಡಾಗಿರಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡು ರಸ್ತೆಯಲ್ಲಿ ಅಂಗಡಿಗೆ ನುಗ್ಗಿ ಏನು ಹಲ್ಲೆ ಮಾಡಿ ಗಲಾಟೆಯನ್ನ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಪೇಟೆಯಲ್ಲಿ ಆದಂತಹ ಘಟನೆ ಇದು ಭಜರಂಗ ದಳದ ಮುಖಂಡ ಹಾಗೆ ತಂಡ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಿತ್ತು ನಡು ರಸ್ತೆಯಲ್ಲಿ ಅಂಗಡಿಯೊಂದಕ್ಕೆ ನುಗ್ಗಿ ಹಲ್ಲೆ ಮಾಡಿದಂತಹ ಪ್ರಕರಣ ನಡೆದಿತ್ತು ಉಪ್ಪಿನಂಗಡಿಪೇಟೆಯಲ್ಲಿ ಈ ಘಟನೆ ಆಗಿದ್ದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಗಲಾಟೆಗಳಾಗಿದೆ ಅನ್ನೋದೊಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಹಾಗಾಗಿನೇ ಅಂಗಡಿಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಭಜರಂಗ ದಳದ ಮುಖಂಡ ಭರತ್ ಕುಂಬ್ಡೇಲು ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇರೋದು ನಡು ರಸ್ತೆಯಲ್ಲಿ ವ್ಯಕ್ತಿಯೋರ್ವನಿಗೆ ಹಲ್ಲೆ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆ ದೃಶ್ಯವನ್ನ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೂಡ ತಾವು ಗಮನಿಸ್ತಾ ಇದ್ದೀರಿ ಈ ಭರತ್ ಕುಂಬ್ಡೇಲು ಇದ್ದಾರಲ್ಲ ಭಜರಂಗ ದಳದ ಮುಖಂಡ ಸೊ ಇವರ ಕುಮ್ಮಕ್ಕಿನಿಂದ ಈ ರೀತಿಯಾಗಿ ಗಲಾಟೆಗಳಾಗಿದೆ ಅವರ ಟೀಮ್ ಅವರು ಹೋಗಿ ಈ ರೀತಿ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಗಮನಿಸ್ತಾ ಇದ್ದೀರಲ್ಲ ಸೊ ದಕ್ಷಿಣ ಕನ್ನಡ ಉಪ್ಪಿನಂಗಡಿ ಪೇಟೆಯಲ್ಲಿ ಆಗಿರುವಂತಹ ಘಟನೆ ಇದು ಸೊ ಒಬ್ಬ ಅಂಗಡಿಯಲ್ಲಿದ್ದಂತಹ ವ್ಯಕ್ತಿಯನ್ನ ಈಚೆಕಡೆ ಎಳೆದುಕೊಂಡು ಬಂದು ಸೊ 4-5 ಜನರ ಟೀಮ್ ಯಾವ ರೀತಿಯಾಗಿ ಆತನ ಮೇಲೆ ಏನೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆತ ಉತ್ತರವನ್ನ ಕೂಡ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಸೊ ಅಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆಗಳು ಕೂಡ ಆಗುತ್ತೆ 4-5 ಜನ ಆತನ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್ ಅಜಿತ್ ಸೊ ಉಪ್ಪಿನಂಗಡಿ ಪೇಟೆಯಲ್ಲಿ ಆಗಿರುವಂತಹ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಏನಿದು ಗೂಂಡಾಗಿರಿ ಪ್ರದರ್ಶನ ಮಾಡಿರೋದಾ ಯಾವ ಕಾರಣಕ್ಕೆ ಅಂಗಡಿಯವರು ಏನ್ ಹೇಳ್ತಾರೆ ಜಾಗರದ ತಕರಾರಿಗೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ನಡೆದಿರುವಂತದ್ದು ಉಪ್ಪಿನಂಗಡಿಯ ಪೇಟೆಯಲ್ಲಿರುವಂತಹ ಒಂದು ಸ್ಥಳದಲ್ಲಿ ಈ ಘಟನೆ ನಡೆದಿದೆ ಈ ಒಂದು ಘಟನೆ ನಡೆದ ಒಂದು ದೃಶ್ಯಗಳಿದೆ ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತದೆ ಮುಖ್ಯವಾಗಿ ಬಜರಂಗ ದಳದ ಮುಖಂಡರಾಗಿರುವಂತಹ ಭರತ್ ಕುಂಡೇಲ್ ಮತ್ತು ಅವರ ತಂಡ ಈ ಒಂದು ಅಲ್ಲಿ ಉಪ್ಪಿನಂಗಡಿಯಲ್ಲಿ ಇರುವಂತಹ ಅಂಗಡಿಯ 3 ಅರಿಶ್ನಾಯಕ್ ಸುದರ್ಶನ್ ಕುಮಾರ್ ಮತ್ತು ರಮಾನಂದ ಎಂಬರ ಮೇಲೆ ಹಲ್ಲೆ ನಡೆಸುವಂತಹ ಒಂದು ದೃಶ್ಯಗಳಿದೆ ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹದ್ದು ಮತ್ತೆ ಈ ಬಗ್ಗೆ ಈವರೆಗೆ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಮತ್ತು ಈ ಒಂದು ಸಿಸಿ ಕ್ಯಾಮೆರಾ ವಿಡಿಯೋನ ಆಧರಿಸಿ ಇನ್ನು ಪೊಲೀಸರು ಈ ಬಗ್ಗೆ ತನಿಖೆ ಕಂಪ್ಲೀಟ್ ಅಪ್ಡೇಟ್ಸ್ ಗೆ ಸದ್ಯಕ್ಕೆ ಬಜರಂಗ ದಳದ ಮುಖಂಡ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಭರತ್ ಕುಂಬ್ಡೇಲು ಅವರ ವಿರುದ್ಧ ಅವರ ಗ್ಯಾಂಗ್ ಹೋಗಿ ಈ ರೀತಿಯಾಗಿ ಹಲ್ಲೆ ಮಾಡಿದೆ ಯಾವುದೋ ಜಾಗದ ವಿಚಾರಕ್ಕೆ ಅಂತ ಹೇಳಿ ಪೊಲೀಸರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಏನ್ ತೀರ್ಮಾನವನ್ನ ಮಾಡ್ತಾರೆ ನೋಡಬೇಕು ಸೊ ಈ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದ್ ನೋಡೋಣ ಕಾವೇರಿ ನೀರಿಗಾಗಿ ಹೋರಾಟ ಮುಂದುವರೆದಿದೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಕೆಆರ್ಎಸ್ ಡ್ಯಾಂಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ತಯಾರಿಗಳಾಗಿದೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ರ್ಯಾಲಿ ಶುರುವಾಗುತ್ತೆ ಸೊ ಕಾವೇರಿಗಾಗಿ ಕೆಆರ್ಎಸ್ ಚಲೋವನ್ನು ನಡೆಸಲಿಕ್ಕೆ ಇದೀಗ ವಾಟಾಳ್ ನಾಗರಾಜ್ ಮುಂದಾಗಿದ್ದಾರೆ ರ್ಯಾಲಿಯ ಮೂಲಕ ಕೆಆರ್ಎಸ್ ಡ್ಯಾಮ್ ಅನ್ನು ತಲುಪುತ್ತಾರೆ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಈಗ ಒಂದು ರ್ಯಾಲಿ ಕೂಡ ರೆಡಿಯಾಗಿದೆ ಸೊ ರ್ಯಾಲಿಯ ಮುಖಾಂತರವೇ ಕೆಆರ್ಎಸ್ ಡ್ಯಾಮ್ಗೆ ಹೋಗಬೇಕು ಅಂತ ಹೇಳಿ ಹೋರಾಟಗಾರರು ತೀರ್ಮಾನ ಮಾಡಿದ್ದಾರೆ ಕೆಆರ್ಎಸ್ ಡ್ಯಾಮ್ನ ವರೆಗೂ ಕೂಡ ರ್ಯಾಲಿ ಮುಖಾಂತರ ಹೋಗ್ತಾರೆ ಅದಾದ ಮೇಲೆ ಮುತ್ತಿಗೆಯನ್ನು ಹಾಕಬೇಕು ಕೆಆರ್ಎಸ್ ಡ್ಯಾಮ್ಗೆ ಅನ್ನೋ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಮಾಡಿದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು ಅಂತ ಹೇಳಿ ಹಿಂದಿನಿಂದಲೂ ಆಕ್ರೋಶ ಕೇಳಿ ಬರ್ತಾ ಇದೆ ಮೊನ್ಮೊನ್ನೆ ತಾನೇ ಕರ್ನಾಟಕ ಬಂದಾಯ್ತು ಬೆಂಗಳೂರು ಬಂದಾಯ್ತು ಸೊ ಅದ್ಯಾವುದೂ ಕೂಡ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ವಿಭಿನ್ನ ರೀತಿಯಲ್ಲಿ ಕೆಆರ್ಎಸ್ ಡ್ಯಾಮ್ ಅನ್ನ ನಾವು ಮುತ್ತಿಗೆ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾವೇರಿ ನೀರನ್ನ ಬಿಡಬಾರದು ತಮಿಳುನಾಡಿಗೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೆಆರ್ಎಸ್ ಡ್ಯಾಮ್ ವರೆಗೂ ಕೂಡ ರ್ಯಾಲಿಯನ್ನ ನಡೆಸಿ ಸೊ ಅಲ್ಲಿ ಡ್ಯಾಮ್ಗೆ ಮುತ್ತಿಗೆ ಹಾಕಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ
ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನೀವು ಕೊಟ್ಟಂತ ಬೆಂಬಲಕ್ಕೆ ಧನ್ಯವಾದಗಳು. ಅದೇ ರೀತಿ ಇವತ್ತು ನಾವು ಅವತ್ತು ಹೇಳಿದ್ದು 5ನೇ ತಾರೀಕು ಕಾವೇರಿ ಚಲೋ ಅಂತ ಹೇಳಿಬಿಟ್ಟು, ಅದೇ ರೀತಿ ಇವತ್ತು 12 ಗಂಟೆ ಇಲ್ಲಿಂದ ಹೊರಟು ಕಾವೇರಿ ಕೆಆರ್ಎಸ್ ಜಲಾನಯನ ಪ್ರದೇಶದಲ್ಲಿ ಹೋಗಿ ಕಾವೇರಿಯನ್ನ ಕೆಆರ್ಎಸ್ ನ ಮುತ್ತಿಗೆ ಹಾಕಿ ಅಲ್ಲಿ ಕನ್ನಡಿಗರಲ್ಲಿ ಜನಜಾಗೃತಿಯನ್ನು ಉಂಟು ಮಾಡಿ ಅವರಿಗೆ ಕರೆ ಕೊಟ್ಟು ಹೋರಾಟ ಮಾಡಬೇಕು. ಇಲ್ಲಿಂದ ಜನಪಟ್ಟಣ, ಮದ್ದೂರು, ರಾಮನಗರ, ಹಾಗೆ ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ತಲುಪಿ ಅಲ್ಲಿಂದ ಕೆಆರ್ಎಸ್ ಗೆ ಹೋಗುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಿಡದೆ ಹೋದ್ರೆ ಈಗ ಪೊಲೀಸ್ ರಾಜ್ಯ ಆಗ್ಬಿಟ್ಟಿದ್ದೀರ, ನಮಗೂ ಅನುಮಾನ. ನೋಡೋಣ ಎಲ್ಲಿವರೆಗೆ ಬಿಡ್ತಾರೋ ಅಲ್ಲಿವರೆಗೆ ಹೋಗಿ ಹೋಗ್ತೀವಿ. ನಾವಂತೂ ರ್ಯಾಲಿ ಹೊರಡೋದು ಗ್ಯಾರಂಟಿ. ಇಲ್ಲಿ ಎಲ್ಲಿ ತಡೀತೀರಾ ತಡೀರಿ, ಬಹುಶಃ ನನಗೆ ಗೊತ್ತಿದ್ದಂಗೆ ಎಲ್ಲೂ ತಡೆಯಲ್ಲ. ಕೆಆರ್ಎಸ್ ಬಿಡ್ಕೊಂಡ್ರೆ ನಂಬಿಕೆ ನನಗೆ. ಇನ್ನು ನ್ಯೂಸ್ 18 ಜೊತೆಗೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಅವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಕಾವೇರಿ ನೀರು ಹರಿಸಿರೋ ವಿಚಾರವಾಗಿ ಇವತ್ತು ಕನ್ನಡ ಪರ ಸಂಘಟನೆಗಳು ಕೆಆರ್ಎಸ್ ಗೆ ಮುತ್ತಿಗೆ ಆಗ್ತಾ ಇದೆ. ಸೊ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಿಂದ ಬೃಹತ್ ಜಾಥಾ ರೂಪದಲ್ಲಿ ಕೆಆರ್ಎಸ್ ಗೆ ಹೋಗಿ ಅಲ್ಲಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಅವರನ್ನು ಮಾತಾಡ್ಸೋಣ. ಸರ್, ಇವತ್ತು ಕೆಆರ್ಎಸ್ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಯಾವ ತರ ಸರ್ ಹೇಗೆ? ಈಗ ಈ ಹಿಂದೆ ಆಲ್ರೆಡಿ ನಾ ಈಗಾಗಲೇ ಹೇಳದಂಗೆ ಎರಡು ಬಂದ್ಗಳನ್ನ ಮಾಡಿದ್ವು. ಅಲ್ಲಲ್ಲಿ ಕನ್ನಡ ಪರ ಹೋರಾಟಗಾರರು ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಹೋರಾಟಗಳು ಮಾಡ್ಕೊ ಬಂದ್ರು ಎಲ್ಲೆಲ್ಲೋ ಅಲ್ಪ ಸ್ವಲ್ಪ ಸರ್ಕಾರಗಳು ಯಾವ ರೀತಿ ಸ್ಪಂದಿಸಿದೆ ಅನ್ನೋದು ನಿಖರವಾಗಿ ನಮಗಿನ್ನು ಗೊತ್ತಾಗ್ತಾ ಇಲ್ಲ. ನಾವೆಲ್ಲರೂ ಇವತ್ತು ನೂರಾರು ಸಂಖ್ಯೆಯಲ್ಲಿ ಕಾರ್ಗಳ ಮುಖಾಂತರ, ಇಷ್ಟು ದಿನ ಬೈಕ್ಗಳಲ್ಲಿ ನೋಡ್ತಾ ಇದ್ರಿ, ನಾವು ನಡ್ಕೊಂಡು ಹೋಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಕಾರ್ಗಳ ಮುಖಾಂತರ ಕೆಆರ್ಎಸ್ ಮುತ್ತಿಗೆ, ಮೈಸೂರು ರೋಡ್ ಮುಖಾಂತರ ರಾಮನಗರ, ಚನ್ನಪಟ್ಟಣ, ಅಲ್ಲಿರ್ತಕ್ಕಂಥ ಕನ್ನಡಿಗರು ದಯಮಾಡಿ ನೀವು ಸೇರ್ಕೊಳ್ಳಿ, ನಾವೆಲ್ಲ ಬರ್ತಾ ಇದ್ದೀವಿ. ನಾವು ಮಾಡ್ತಾ ಇರೋದು ನಮ್ಮ ರೈತರ ಪರವಾಗಿ, ನಮ್ಮ ಜನರ ಪರವಾಗಿ, ಕಾವೇರಿ ಉಳಿವಿಗಾಗಿ ಇವತ್ತು ಕೆಆರ್ಎಸ್ ಮುತ್ತಿಗೆ ಕಾರ್ಯಕ್ರಮ ನಡೀತಾ ಇದೆ. ಸರ್, ಸರ್ಕಾರ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಈ ವಿಚಾರದಲ್ಲಿ ಹಿಂದೇಟ್ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಆ ಹಿಂದೇಟ್ ಆಗ್ತಾ ಇರೋದಕ್ಕೇನೆ ಈ ಹೋರಾಟ ಮಾಡ್ತಾ ಇರೋದು. ಹಿಂದೇಟ್ ಹಾಕಬೇಡಿ, ಯಾಕೆ ನೀವು ಹೆದರ್ಕೋತಾ ಇದ್ದೀರಾ? ಯಾಕೆ ಒಂದು ಗಟ್ಟಿಯಾದ ನಿರ್ಧಾರ ಮಾಡೋದಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಯೋಚನೆ ಮಾಡಬೇಡಿ, ನಾವು ಕೋಟ್ಯಾಂತರ ಜನರು ನಿಮ್ಮ ಜೊತೆಗಿದ್ದೀವಿ. ನೀವೇನು ಯೋಚನೆ ಮಾಡೋಂತ ಅವಶ್ಯಕತೆ ಇಲ್ಲ. ನೀವು ಗಟ್ಟಿಯಾದ ನಿರ್ಧಾರ ತಗೊಳ್ಳೇಬೇಕು. ಎಲ್ಲಿ ಮೈ ಮರೆತ್ಬಿಟ್ಟು ಹೋರಾಟ ಎಲ್ಲ ಮುಗಿತು ಬಿಡಪ್ಪ, ಬಂದೆಲ್ಲ ಮುಗಿತೀನೆಲ್ಲ ಆರಾಮಾಗಿ ಮನೇಲಿದ್ದಾರೆ ಅನ್ಕೊಂಡು ಏನಾದರೂ ನಿರ್ಧಾರವನ್ನು ತಗೋಬಹುದು. ಇಲ್ಲ, ನಾವಿನ್ನೂ ಮನೇಲಿಲ್ಲ ನೋಡಿ, ಇಲ್ಲಿ ಬೀದಿಲೇ ಇದೀವಿ. ನಾವು ಇನ್ನೂ ಬೀದಿಲಿದ್ದೀವಿ. ನಮ್ಮ ಹೋರಾಟಗಳು ನಿರಂತರವಾಗಿ ನಡೀತಾ ಇರ್ತದೆ ಎಲ್ಲಿವರೆಗೆ ಅಂತಂದ್ರೆ, ನಮಗೊಂದು ಆದೇಶ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಬರಬೇಕು, ಅಥವಾ ಒಂದು ಅಧಿಕೃತವಾಗಿ ಒಂದು ಪೇಪರಲ್ಲೇ ಬರಬೇಕು, ನಾವು ನೀರನ್ನು ಬಿಡ್ತಾ ಇಲ್ಲ ಅಂತ ಅನ್ನೋದು. ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿ ನಡೀತದೆ. ಕೆಆರ್ಎಸ್ ವರ್ಗೂ ಕೂಡ ಹೋಗಿ ಅಲ್ಲಿ ಮುತ್ತಿಗೆ ಕಾರ್ಯಕ್ರಮವನ್ನು ಕನ್ನಡ ಪರ ಸಂಘಟನೆಗಳು ಹಮ್ಮಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಇನ್ನು ಕಾವೇರಿ ವಿಚಾರದ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಸಚಿವ ಚಲುವರಾಯಸ್ವಾಮಿ ಅವರು ಜೆಡಿಎಸ್ ಹಾಗೆ ಬಿಜೆಪಿಯ ವಿರುದ್ಧ ಕಿಡಿಕಾರದ್ರು. ನಾವು ನಮ್ಮ ಸಮಸ್ಯೆಯನ್ನ ಕೋರ್ಟ್ ಹಾಗೆ ಪ್ರಾಧಿಕಾರದ ಮುಂದೆ ಹೇಳಬಹುದಷ್ಟೇ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡೋ ಅವಕಾಶ ಇದೆ, ಕೇಂದ್ರ ಸರ್ಕಾರವೇ ಎರಡು ರಾಜ್ಯಗಳನ್ನ ಕರೆದು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿದ್ರು. ಈ ಇದು ನಡೀತಾ ಇರತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟು, ಇನ್ನೊಂದು ಕೇಂದ್ರ ಸರ್ಕಾರದ ಎರಡು ಟೆಕ್ನಿಕಲ್ ಕಮಿಟಿ ಆದೇಶ. ಇದನ್ನ ಬಹುಶಃ ಮಧ್ಯಪ್ರವೇಶ ಮಾಡಲಿಕ್ಕೆ ನಾವು ಫೈಟ್ ಮಾಡ್ಬೋದು, ನಾವು ಅವ್ರ ಮುಂದೆ ನಮ್ಮ ಮಾಹಿತಿನ ಕೊಡ್ಬೋದು, ನಾವು ನಮ್ಮ ಸಮಸ್ಯೆನ ಹೇಳ್ಕೋಬೋದು. ಆದರೆ ಕೇಂದ್ರ ಸರ್ಕಾರ ಈ ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿವರೆಗೆ ಕೃತಜ್ಞತೆ ಇಲ್ವೇಳ್ರಿ, ಅವ್ರು ಯಾರ್ರಿ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಮಾಡ್ತಾರಲ್ರಿ, ಅವ್ರು ಏನ್ರಿ ಮಾಡ್ತಾರೆ ಇಲ್ಲಿ ಬಂದು ಮಂಡ್ಯದಲ್ಲಿ ಕೆಲಸನ? ನಮ್ಮ ಮಂಡ್ಯದಲ್ಲಿ ರೈತರು ಇಲ್ವಾ ನಮ್ಮ ಗಮನಕ್ಕೆ ತರೋದು? ಅವ್ರದ್ದು ಏನ್ರಿ ಕೆಲಸ? ಅವ್ರ ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇರೋದನ್ನ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆಗಳು ನಿರಂತರವಾಗಿ ನಡೀತಲೇ ಇದೆ. ಉಪ್ಪಾರಕನಹಳ್ಳಿ ಗ್ರಾಮದ ರೈತ ಶಿವಕುಮಾರ್ ಆರಾಧ್ಯ ವಿನೂತನವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸೆಪ್ಟೆಂಬರ್ 23, 2023 ಮಣ್ಣು ತಿಂದು ಪ್ರತಿಭಟನೆ ನಡೆಸಿದ್ರು. ಅದಾದ ಮೇಲೆ ಸೆಪ್ಟೆಂಬರ್ 27 ತಾರೀಕು ಸಗಣಿ ಸುರಿದುಕೊಂಡು ಆಕ್ರೋಶ ಹೊರಹಾಕಿದ್ರು. ಇನ್ನು ಇವತ್ತು ಮಂಡ್ಯದಲ್ಲಿ ಜೀವಂತ ಸಮಾಧಿಯ ಅಣಕು ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆಗೆ ಶಿವಕುಮಾರ್ ಅವರು ವಿಭಿನ್ನ ರೀತಿಯಲ್ಲಿ ಹೋರಾಟಗಳನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಸೆಪ್ಟೆಂಬರ್ 23 ತಾರೀಕು ಮಣ್ಣನ್ನು ತಿನ್ನೋದ್ರ ಮುಖಾಂತರ ಕಾವೇರಿ ಪರವಾಗಿ ನಾವೆಲ್ಲರೂ ಕೂಡ ಇದ್ದೇವೆ, ನೀವು ಕಾವೇರಿ ನೀರನ್ನು ಬಿಡಬಾರದು ಅಂತ ಹೇಳಿ ಪ್ರತಿಭಟಿಸಿದ್ರು. ಆ ನಂತರ ಸಗಣಿಯನ್ನು ಮೈ ಮೇಲೆ ಸುರಿದುಕೊಂಡಿದ್ರು. ಇವತ್ತು ಜೀವಂತ ಸಮಾಧಿ ಆಗೋ ರೀತಿಯಲ್ಲಿ ಅಣಕು ಪ್ರದರ್ಶನ ಮಾಡಿದ್ದಾರೆ. ಇನ್ನಷ್ಟು ಸುದ್ದಿಗಳ ಗಮನ ಹರಿಸ್ತಾ ಹೋಗೋಣ ಒಂದು ಬ್ರೇಕ್ ಆದ್ಮೇಲೆ.
ಮನಾಲಿಗೆ ಟ್ರಕ್ಕಿಂಗ್ ಹೋಗಿದ್ದ ವೇಳೆ ಬೆಂಗಳೂರು ಮೂಲದ ರಾಹುಲ್ ರಮೇಶ್ ಎಂಬಾತ ಕಂದಕಕ್ಕೆ ಬಿದ್ದಿದ್ದಾರೆ. ಎರಡು ದಿನಗಳ ಹಿಂದೆ ಹಿಮಾಚಲ ಪ್ರದೇಶದ ಮನಾಲಿಗೆ ರಾಹುಲ್ ರಮೇಶ್ ಟ್ರಕ್ಕಿಂಗ್ ಹೋಗಿದ್ರು. ಈ ವೇಳೆ ಆಯತಪ್ಪಿ ಸುಮಾರು 400 ಮೀಟರ್ನಷ್ಟು ಆಳ ಇರುವಂತಹ ಕಂದಕಕ್ಕೆ ಬಿದ್ದಿದ್ದಾರೆ. ಸದ್ಯಕ್ಕೆ ಎನ್ಡಿಆರ್ಎಫ್ ಸ್ಥಳೀಯ ಪೊಲೀಸರು ರಮೇಶ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದು ಈ ಬಗ್ಗೆ ಬೆಂಗಳೂರು ಮೂಲದವರು ಅಂತ ಸಾರ್ವಜನಿಕರೊಬ್ಬರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಉತ್ತರ ಸಿಕ್ಕಿಂನಲ್ಲಿ ಮೇಘ ಸ್ಫೋಟವಾಗಿದೆ. ದಿಢೀರಂತ ಸುರಿದ ಭಾರೀ ಮಳೆ ಹಾಗೂ ಪ್ರವಾಹದಿಂದ 10 ಜನರು ಸಾವನ್ನಪ್ಪಿದ್ದಾರೆ. ಮೇಘಸ್ಫೋಟ ಹಾಗೂ ಪ್ರವಾಹದಿಂದ ಸಿಕ್ಕಿಂನಲ್ಲಿ 14 ಸೇತುವೆಗಳು ಕುಸಿದಿವೆ. 3,000ಕ್ಕೂ ಹೆಚ್ಚು ಪ್ರವಾಸಿಗರು ಸಿಕ್ಕಿಂನ ವಿವಿಧ ಭಾಗಗಳಲ್ಲಿ ಸಿಲುಕಿರುವ ಆತಂಕವಿದೆ. ಭಾರೀ ಮಳೆಯಿಂದಾಗಿ ಸಿಕ್ಕಿಂನ ಚುಂಗ್ದಾಂಗ್ನಲ್ಲಿರುವಂತಹ ದೊಡ್ಡ ಜಲವಿದ್ಯುತ್ ಘಟಕದ ಡ್ಯಾಂನ ಮೇಲೆ ನೀರು ನುಗ್ಗಿತ್ತು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ತೀಸ್ತಾ ನದಿ ಯಮಸ್ವರೂಪವಾಗಿ ಹರಿತಾ ಇದೆ. ಸಿಕ್ಕಿಂನ ತೀಸ್ತಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ 4 ಯೋಧರು ಶವವಾಗಿ ಪತ್ತೆಯಾಗಿದ್ದಾರೆ. ಇನ್ನುಳಿದ 19 ಮಂದಿ ಯೋಧರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ತೀಸ್ತಾ ನದಿ ಅಬ್ಬರಿಸ್ತಾ ಇದೆ. ಉಕ್ಕಿ ಹರಿಯುತ್ತಿರುವ ಕಾರಣ ತೀಸ್ತಾ ನದಿಯ ಮೇಲಿನ ಸಿಂಥಮ್ ಕಾಲು ಸೇತುವೆ ಕುಸಿದಿದೆ. ಇನ್ನು ಜೈಲ್ಪೈ ಗುರಿ ಜಿಲ್ಲಾಡಳಿತವು ಮುನ್ನೆಚ್ಚರಿಕೆ ಕ್ರಮವಾಗಿ ನದಿಯ ಕೆಳಗಿನ ಜಲನಯನ ಪ್ರದೇಶದಿಂದ ಜನರನ್ನ ಸ್ಥಳಾಂತರಿಸುತ್ತಿದೆ. ಇತ್ತ ಕೇರಳದ ತಿರುವನಂತಪುರಂನಲ್ಲಿ ಜೋರು ಮಳೆಯಾಗ್ತಾ ಇದೆ. ತಿರುವನಂತಪುರಂ ಸೇರಿ 4 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೇರಳದಲ್ಲಿ 4 ದಿನ ಜೋರು ಮಳೆಯೇ ಎಚ್ಚರಿಕೆ ಕೊಟ್ಟಿದೆ ಹವಾಮಾನ ಇಲಾಖೆ. ಕೂಗಾಟ ಇರುಚಾಟವಲ್ಲ, ವಸ್ತುನಿಷ್ಠ ಡಿಬೇಟ್. ನೇರ ಮಾತು, ನಿಷ್ಪಕ್ಷಪಾತ ನಿಲುವು. ಇಲ್ಲಿ ಟಿಪ್ಪು ಸುಲ್ತಾನು ಔರಂಗಜೇಬನ ಕಾಲದಲ್ಲಿನೇ ನಾವಿನ್ನು ಚರ್ಚೆ ಮಾಡಬೇಕಾ ಅಥವಾ ಇವತ್ತಿನ ವಿಚಾರಗಳಿಗೆ ಬರಬೇಕಾ? ನಿಖರ ವಿಶ್ಲೇಷಣೆಯ ಬದ್ಧತೆ. ಈಗ ಆಪರೇಷನ್ ಕಾಂಗ್ರೆಸ್ನವರು ಮಾಡಿದ್ರೆ ಅಪವಿತ್ರ, ಬಿಜೆಪಿ ಅವರು ಮಾಡಿದ್ರೆ ಅಪವಿತ್ರ. ಹಾಗಾದ್ರೆ ಮಿಸ್ ಮಾಡ್ದೆ ನೋಡಿ. ಕಾಂಗ್ರೆಸ್ನಲ್ಲಿ ಲಿಂಗಾಯತ ಲಡಾಯಿ ಜೋರಾಗಿದೆ. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಪಕ್ಷದಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದೆ. ರಾಜ್ಯ ಸರ್ಕಾರದಲ್ಲಿ ಲಿಂಗಾಯತ ಅಧಿಕಾರಿಗಳನ್ನು ಕಡೆಗಣನೆ ಮಾಡಲಾಗ್ತಾ ಇದೆ. ಲಿಂಗಾಯತ ಅಧಿಕಾರಿಗಳಿಗೆ ಪ್ರಮುಖ ಹುದ್ದೆ ನೀಡುವಲ್ಲಿ ಅನ್ಯಾಯವಾಗ್ತಿದೆ ಅನ್ನೋ ಶಾಮನೂರು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲವನ್ನ ಉಂಟು ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಇವತ್ತು ಶಾಮನೂರು ಶಿವಶಂಕರಪ್ಪ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದು ಯಾವ ಲಿಂಗಾಯತ ಅಧಿಕಾರಿಗೆ ಎಲ್ಲಿ ಅನ್ಯಾಯವಾಗಿದೆ, ತಮಗೆ ಎಲ್ಲಿಂದ ಮಾಹಿತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಸಿಎಂ ಮಾಹಿತಿಯನ್ನ ಪಡೆಯಲಿದ್ದಾರೆ. ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣಗೊಂಡು 50 ವರ್ಷ ತುಂಬುತ್ತಾ ಇರುವ ಹಿನ್ನೆಲೆ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಮಾಡಲು ಸರ್ಕಾರ ಮುಂದಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸುವ ಬಗ್ಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಪೂರ್ವಭಾವಿ ಸಭೆ ನಡೆಸಿದ್ರು. ಇನ್ನ ಹೆಸರು ಆಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಹೆಸರಿನಲ್ಲಿ ನವೆಂಬರ್ 1, 2023 ರಿಂದ ನವೆಂಬರ್ 1, 2024 ವರ್ಷವಿಡೀ ಕರ್ನಾಟಕ ಸಂಭ್ರಮ 50 ಆಚರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾದ ಹಂಪಿಯಲ್ಲಿ ಅಕ್ರಮ ಹೋಮ್ಸ್ಟೇ ಬಗ್ಗೆ ನ್ಯೂಸ್18 ವರದಿ ಬಿತ್ತರಿಸಿತ್ತು. ಸದ್ಯ ಸಿಎಂ ಸಿದ್ದರಾಮಯ್ಯ ಹಂಪಿಯ ಸುತ್ತಮುತ್ತ ಹೋಮ್ಸ್ಟೇಗೆ ಅವಕಾಶ ನೀಡಬೇಡಿ ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನ್ಯಾಯಾಲಯ ಆದೇಶ ನೀಡಿರುವ ಹೋಮ್ಸ್ಟೇಗಳನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು, ಹೋಮ್ಸ್ಟೇ ವಾಣಿಜ್ಯ ಚಟುವಟಿಕೆಯಾಗಿದೆ ಅಂತ ನ್ಯಾಯಾಲಯ ಪರಿಗಣಿಸಿದೆ. ಸದ್ಯ ನ್ಯಾಯಾಲಯ ಸ್ಥಳ ಪರಿಶೀಲನೆ ಮಾಡಲು ಸೂಚಿಸಿದ್ದು ಕೂಡಲೇ ಪರಿಶೀಲಿಸುವಂತೆ ಪ್ರಾಧಿಕಾರದ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದು ಉದ್ವಿಗ್ನಗೊಂಡಿದ್ದ ಶಿವಮೊಗ್ಗ ರಾಗಿಗುಡ್ಡ ಸದ್ಯ ಶಾಂತವಾಗಿದೆ. ಇವತ್ತು ಶಿವಮೊಗ್ಗಕ್ಕೆ ಬಿಜೆಪಿ ಸತ್ಯ ಶೋಧನೆ ತಂಡ ಭೇಟಿ ನೀಡಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಈ ಸತ್ಯ ಶೋಧನಾ ತಂಡ ಸ್ಥಳೀಯರ ಜೊತೆಗೆ ಮಾತುಕತೆ ನಡೆಸಿ ಘಟನೆ ಕುರಿತು ಮಾಹಿತಿಯನ್ನು ಸಂಗ್ರಹಿಸಲಿದೆ. ಈ ತಂಡದಲ್ಲಿ ಕಟೀಲ್ ಅವರಲ್ಲದೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಡಾ ಸಿಎನ್ ಅಶ್ವಥ್ ನಾರಾಯಣ್, ಆರ್ಗ ಜ್ಞಾನೇಂದ್ರ, ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ
ಹಲವು ನಾಯಕರು ರಾಗಿಗುಡ್ಡಕ್ಕೆ ಭೇಟಿ ನೀಡಲಿದ್ದಾರೆ. ಅಕ್ಟೋಬರ್ 1ರಂದು ಶಿವಮೊಗ್ಗ ಹೊರವಲಯದ ರಾಗಿಗುಡ್ಡದಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಕೆಲ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ರು. ಹಲವು ಮನೆಗಳು ವಾಹನಗಳು ಜಖಂಗೊಂಡಿದ್ವು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕಾಗಿ ಕೇಂದ್ರದ 3 ತಂಡಗಳು ರಾಜ್ಯಕ್ಕೆ ಆಗಮಿಸಲಿದ್ದು ಇಂದಿನಿಂದ 4 ದಿನಗಳ ಕಾಲ ವಿವಿಧ ಬರಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಪರಿಶೀಲನೆ ನಡೆಸಲಿವೆ. ಕೇಂದ್ರ ತಂಡಗಳು 10 ಸದಸ್ಯರನ್ನೊಳಗೊಂಡಿದ್ದು ರಾಜ್ಯದ ಸ್ಥಳೀಯ ಅಧಿಕಾರಿಗಳೊಂದಿಗೆ ರಾಜ್ಯದ ಸುಮಾರು 13 ಜಿಲ್ಲೆಗಳ ವ್ಯಾಪ್ತಿಯ ವಿವಿಧ ಬರಪೀಡಿತ ತಾಲೂಕುಗಳಿಗೆ ಭೇಟಿ ನೀಡಿ ಮಳೆ ಕೊರತೆ, ಬೆಳೆ ನಷ್ಟದ ಬಗ್ಗೆ ಪರಿಶೀಲಿಸಲಿವೆ. ಇದಕ್ಕೂ ಮುನ್ನ ಕೇಂದ್ರ ಬರ ಅಧ್ಯಯನ ತಂಡಗಳು ಇವತ್ತು ಬೆಳಗ್ಗೆ ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಲಿವೆ. ಮಧ್ಯಾಹ್ನ ವಿಧಾನಸೌಧ ಕೊಠಡಿ ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಏನ್ ಗಲಭೆ ಆಯ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಆಲ್ರೆಡಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಬಿಜೆಪಿಯ ಸತ್ಯಶೋಧನಾ ಟೀಮ್ ಭೇಟಿ ಕೊಟ್ಟಿತ್ತು. ಅದಾದ ಮೇಲೆ ಅದನ್ನು ಮುಗಿಸಿಕೊಂಡು ರಾಗಿಗುಡ್ಡಕ್ಕೆ ಹೋಗಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ನ್ಯೂಸ್ 18 ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ದೃಶ್ಯಗಳು. ಇಲ್ಲಿ ಹೆಣ್ಣು ಮಕ್ಕಳು ಪುತ್ರರು ಬದುಕಕ್ಕೆ ಆಗುದಿಲ್ಲ ಅಂದ್ರೆ ಯಾತಕ್ಕೆ ಹೇಳೋಣ? ಎಲ್ಲಿಗೆ ಹೋಗೋಣ? ಯಾರನ್ನು ಕೇಳೋಣ? ಯಾರನ್ನು ಕೇಳೋಣ? ಯಾರು ನಮಗೆ ರಕ್ಷಣೆ ಕೊಡಬೇಕು? ಅಲ್ಲಿ ರಕ್ಷಣೆ ಕೊಡಬೇಕಾದ್ರೆ ಪ್ರಾಪರ್ ಅವರಿಗೆ ಇದನ್ನು ಹೇಳಿದ್ರೆ ರಾಜಕೀಯ ಅಂತ ಆಗುತ್ತೆ. ನಾವು ಮಾತಾಡಬಹುದು, ಮಾತಾಡಿದ್ರೆ ಬದುಕಿಲ್ಲ ಸರ್. ಇಲ್ಲಿ ಎದುರುಗಡೆ ಇರೋ ಅವರ ಮನೆ ಮುಸ್ಲಿಂ ಮನೆಯಲ್ಲಿ ಅಲ್ಲಿ ಕಾರ್ ನಿಂತಿತ್ತು. ಒಂದು ದೂರು ಕೂಡ ಟರ್ನಿಂಗ್ ನಲ್ಲಿ ಒಂದು ಟಾಟಾ ಸುಮೋ ಇದೆ ಅವರದ್ದು, ಅದೇ ಅದು ಧೂಳು ಕೂಡ ಅಲ್ಲ. ಇನ್ಯಾರದ ಫಂಕ್ಷನ್ ಗೆ ಅಂತ ಇನ್ನೊಬ್ಬರು ಅದಾಡಿ ಹಾಕಿದ್ರೆ ನಮ್ಮದೇ ಯಾಕಾಗುತ್ತೆ ಸರ್? ಕಾರಣ ಏನು? ಯಾಕಾಗಿ ಯಾಕೆ ನಮ್ಮ ಮೇಲೆ ದ್ವೇಷ? ಯಾರಿಗಾರ ದುಡ್ಡು ತಿಂದಿದೀವ? ಯಾರಿಗಾರ ಮೋಸ ಮಾಡಿದೀವ? ಯಾರ ಜಗಳ ಆಡಿದೀವ? ಯಾರಿಗಾರ ಬೇಡದಿದ್ದು ಮಾತಾಡಿದೀವ? ಯಾಕೆ ಸರ್ ನಮ್ಮ ಮೇಲೆ ಅಮಾಯಕರ ಮೇಲೆ ಯಾಕೆ ಹಲ್ಲೆ ಮಾಡ್ತಾರೆ? ಇದಕ್ಕೆ ರಕ್ಷಣೆ ಇಲ್ವಾ ಸರ್? ಸರ್ಕಾರ ಇಲ್ವಾ? ಸತ್ಯ ಅದಕ್ಕೆ ನಾವು ಬಂದಿದೀವಿ. ಸರ್ಕಾರ ಸತ್ತು ಹೋಗಿದೆ, ಒಂದೋಸ್ಕರ ಬಂದಿವಿ. ನಾವು ಇದ್ದೀವಿ. ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟು ನಾಳೆ ಯಾವ ಎದುರುಬೇಡ್ರಿ, ನಾವೇ ಇಲ್ಲೇ ಇದ್ದೀವಿ. ಗಮನಿಸ್ತಾ ಇದ್ರಿ, ಈ ಶಿವಮೊಗ್ಗ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಸತ್ಯಶೋಧನಾ ಟೀಮ್ ರಾಗಿಗುಡ್ಡ ಪ್ರದೇಶಕ್ಕೆ ಭೇಟಿ ಕೊಟ್ಟಿದೆ. ಅಲ್ಲಿ ಕೆಲವೊಂದಿಷ್ಟು ಜನರನ್ನ, ಯಾರ ಮನೆಗಳಿಗೆ ಹಾನಿಯಾಯಿತು, ಯಾರ ವಾಹನಗಳಿಗೆ ಮನೆಯಾಯಿತು, ಸೊ ಯಾರಿಗೆ ತೊಂದರೆಯಾಗಿದೆ ಅಂತವರ ಮನೆಗಳಿಗೆ ಹೋಗಿ ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ನಳಿನ್ ಕುಮಾರ್ ಅವರ ನೇತೃತ್ವದ ತಂಡ ಮಾಡ್ತಾ ಇದೆ. ನಳಿನ್ ಕುಮಾರ್ ಅವರಿದ್ದಾರೆ, ಸೊ ಅಲ್ಲಿ ಈಶ್ವರಪ್ಪನವರಿದ್ದಾರೆ, ಮತ್ತೊಂದು ಕಡೆಗೆ ಅರಗ ಜ್ಞಾನೇಂದ್ರ ಅವರು ಕೂಡ ಇದ್ರು. ಸೊ ಮೂವರು ಹೋಗಿ ಅಲ್ಲಿ ಭೇಟಿಯನ್ನು ಕೊಟ್ಟು ಒಬ್ಬ ವ್ಯಕ್ತಿ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ರು ನಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅವರಿಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ಮೇಲೆ ಇನ್ನೊಂದು ಮನೆಯ ಕಡೆ ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಫನ್ ಗ್ಲಾಸ್ ಬಿಜೆಪಿಯ ಸತ್ಯಶೋಧನಾ ಟೀಮ್ ರಾಗೇಗುಡ್ಡ ಪ್ರದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸ್ಥಳೀಯರನ್ನು ಮಾತನಾಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾಯ್ತು, ಹೇಗಾಯ್ತು, ಯಾವ ಕಾರಣಕ್ಕಾಯ್ತು ಅಂತ ಹೇಳಿ ಸಾಕಷ್ಟು ವಿವರಣೆಯನ್ನು ಕೂಡ ಪಡೆದುಕೊಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ವಿ. ಸಾರ್ವಜನಿಕರು ಕೂಡ ಅಷ್ಟೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇರುವಂತಹ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ವಿ. ಜೊತೆಗೆ ಅಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತಹ ದೃಶ್ಯ ಕೂಡ ನೋಡ್ತಾ ಇದ್ವಿ. ಈಗಾಗಲೇ ಒಂದು ಮನೆಗೆ ಭೇಟಿ ಕೊಟ್ಟು ಮತ್ತೊಂದು ಮನೆಗೆ ಹೋಗಿ ವಿಚಾರಣೆ ಮಾಡುವಂತಹ ಕೆಲಸ ಮಾಡುತ್ತಿದ್ದಾರೆ. ಸರಿ ಸರ್, ಹೋಗಿ ಬರೋ.
ಬಿಜೆಪಿ ನಾಯಕರು ಹೋಗಿ ಅಲ್ಲಿ ಯಾವ ರೀತಿ ಆಯಿತು ಘಟನೆಗಳು ಅಂತ ಹೇಳಿ ಆ ಭಾಗದ ಜನರನ್ನ ಕೇಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರ ಮನೆಗಳಿಗೆ ಹಾನಿಯಾಗಿದೆ ಆ ಮನೆಯವರನ್ನ ಮಾತನಾಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆ ಭಾಗದ ಜನರು ಅಷ್ಟೇ. ಅದೇ ರೀತಿಯಲ್ಲಿ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಹಿಂಗಿಂಗಾಯಿತು ಅಂತ ಹೇಳಿ ಏನೆಲ್ಲ ಗಲಾಟೆಗಳಾಯಿತು, ತಮಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಯಿತು ಅದೆಲ್ಲವನ್ನು ಕೂಡ ಹೇಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಬಿಜೆಪಿಯ ಸತ್ಯಶೋಧನಾ ಟೀಮ್ ನಳಿನ್ ಕುಮಾರ್ ಅವರ ಕಟೀಲ್ ಅವರ ನೇತೃತ್ವದಲ್ಲಿ ಹೋಗಿರುವಂತಹ ನಿಯೋಗ ಇದು. ಸೊ ಹೋಗಿ ಅಲ್ಲಿ ಮಹಿಳೆಯರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಸಾಕಷ್ಟು ಮನೆಗಳಿಗೆ ಈ ಸಂದರ್ಭದಲ್ಲಿ ಹಾನಿಯಾಗಿರೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿದ್ರಿಂದ ಕಿಟಕಿಯ ಗಾಜುಗಳೆಲ್ಲ ಕೂಡ ಪುಡಿ ಪುಡಿ ಆಗಿದೆ. ಸಾಕಷ್ಟು ಜನರಿಗೂ ಕೂಡ ಕಲ್ಲೆಟುಗಳು ಬಿದ್ದಿರೋದ್ರಿಂದ ಅವೆಲ್ಲವನ್ನ ಕೂಡ ವಾಸ್ತವ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿಕ್ಕೆ ಅಂತ ಹೇಳಿ ಈ ಬಿಜೆಪಿ ನಿಯೋಗ ಹೋಗಿದೆ. ಅದೇ ರೀತಿಯಲ್ಲಿ ಆ ರಾಗಿಗುಡ್ಡ ಪ್ರದೇಶದಲ್ಲಿ ಏನು ಘರ್ಷಣೆಗಳಾಯ್ತಲ್ಲ, ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಯ್ತಲ್ಲ, ಆ ಜಾಗದಲ್ಲಿ ಹೋಗಿ ಈ ನಿಯೋಗ ಹೋಗಿ ಸಾಕಷ್ಟು ಮನೆಗಳಿಗೆ ಯಾವೆಲ್ಲ ಹಾನಿ ಆಯಿತು ಆ ಮನೆಗಳಿಗೆ ಭೇಟಿ ಕೊಟ್ಟು ಆ ಮನೆಯವರನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡೋದ್ರ ಮುಖಾಂತರ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಿ ಧೈರ್ಯವನ್ನ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತೀವಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.